ಅರಬ್ಬಿ ಸಮುದ್ರದ ಮೇಲ್ಮೈನಲ್ಲಿ ಸುಳಿಗಾಳಿಯ ಪರಿಣಾಮ ರಾಜ್ಯಾದ್ಯಂತ ವರ್ಣನ ಬರ ಜೋರಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಜೋರು ಮಳೆಯಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ವರ್ಣನ ಅವಾಂತರ ಇದ್ದು ರಾಜ್ಯದಲ್ಲಿ ನಿನ್ನೆ ಸುರಿದ ಮಳೆಗೆ ನಾಲ್ವರು ಬಲಿಯಾಗಿದ್ದಾರೆ. ಮಳೆ ಜೋರಾಗಿ ಬಂದಂತಹ ಪರಿಣಾಮ ಒಂದು ಅಂದ್ರೆ ವಿದ್ಯುತ್ ಸ್ಪರ್ಶಿಸಿ ಆಗಿರಬಹುದು, ಮತ್ತೊಂದು ಮಗದೊಂದು ಕಾರಣದಿಂದ ನಿನ್ನೆ ರಾಜ್ಯದಲ್ಲಿ ಸುರಿದಂತಹ ಮಳೆಗೆ ನಾಲ್ವರು ಬಲಿಯಾಗಿದ್ರು. ರಾಜ್ಯಾದ್ಯಂತ ವರ್ಣನ ಅಬ್ಬರ ಜೋರಾಗಿದೆ. ಇದು ಇವತ್ತು ಅಂದ್ರೆ ನಿನ್ನೆ ಮಾತ್ರ ಅಂತಲ್ಲ, ಇನ್ನೂ ಒಂದೆರಡು ಮೂರು ದಿನಗಳ ಕಾಲ ಮಳೆ ಮುಂದುವರಿಯೋ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ವರದಿ ಕೂಡ ಮಾಡಿದೆ. ಇನ್ನು ರಾಜ್ಯದಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ನಾಲ್ವರು ಬಲಿಯಾಗಿದ್ದಾರೆ. ಬೆಂಗಳೂರು ಸೇರಿದಂತೆ ಇಡೀ ಜಿಲ್ಲೆಗಳಲ್ಲಿ ಗಮನಿಸಿದಾಗ ದಾವಣಗೆರೆಯಲ್ಲಿ ಮಳೆಯಿಂದಾಗಿ ಕರೆಂಟ್ ಶಾಕ್ಗೆ ಯುವಕ ಬಲಿಯಾಗಿದ್ದಾನೆ. ಯಲ್ಲಮ್ಮ ನಗರದ ಕುಂದವಾಡ ರಸ್ತೆ ಬಳಿ ನಡೆದಿರುವಂತಹ ಘಟನೆ ಇದು. ಭರತ್ ಕಾಲೋನಿ ಯುವಕ ಮನೋಜ್ ಮೂತ್ರ ವಿಸರ್ಜನೆಗೆ ಅಂತ ಹೋಗಿದ್ದ ಟೈಮಲ್ಲಿ ವಿದ್ಯುತ್ ಕಂಬ ಗ್ರೌಂಡ್ ಆಗಿಬಿಟ್ಟಿದೆ. ಪರಿಣಾಮ ಶಾಕ್ ಹೊಡೆದು ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಗೆ ಇಬ್ಬರು ಸಹೋದರರು ಬಲಿಯಾಗಿದ್ದಾರೆ. ತಗಡಿನ ಶೆಡ್ ಕುಸಿದ ಪರಿಣಾಮ ವಿದ್ಯುತ್ ಶಾಕ್ ಹೊಡೆದಿದೆ. ದುರ್ಘಟನೆಯಲ್ಲಿ ಇಬ್ಬರು ಸಹೋದರರು ಸ್ಥಳದಲ್ಲೇ ದುರ್ಮರಣ ಹೊಂದಿದ್ದಾರೆ. ಬೆಳಗಾವಿ ತಾಲೂಕಿನ ದೇಸೂರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಬಸವರಾಜ್ ವಡ್ಡರ್, ವೆಂಕಟೇಶ್ ವಡ್ಡರ್ ಸಾವನ್ನಪ್ಪಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸಿಡಿಲು ಬಡಿದು 46 ವರ್ಷದ ತಿಪ್ಪೇಸ್ವಾಮಿಯನ್ನುವರು ಕೂಡ ಸಾವಿಗೀಡಾಗಿದ್ದಾರೆ. ಭಾರಿ ಮಳೆಗೆ ಈಗ ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ ನಾಲ್ವರು ಸಾವನ್ನಪ್ಪಿರೋದನ್ನ ಗಮನಿಸಬಹುದು ನಾವು. ಬೆಂಗಳೂರಿನಲ್ಲಿ ಒಂದು ಸಾವಾದ್ರೆ ಮಗದೊಂದು ಕಡೆ ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದ್ದ ಮಳೆ ಜೋರಾದಂತಹ ಸಂದರ್ಭ ಮನೆ ಮೇಲೆ ಹಾಕಿದಂತಹ ಶೀಟ್ಗಳು, ತಗಡಿನ ಶೀಟ್ ಏನಿದೆ ಅದು ಬಂದು ಜೋರಾಗಿ ಅಪ್ಪಳಿಸಿದೆ ಬೆಳಗಾವಿಯಲ್ಲಿ. ಪರಿಣಾಮ ಅಲ್ಲೇ ಸಹೋದರರು ಸಾವನ್ನಪ್ಪಿರೋ ಘಟನೆ ಕೂಡ ಆಗಿದೆ. ಮತ್ತೊಬ್ಬ ಯುವಕ ಮೂತ್ರ ವಿಸರ್ಜನೆಗೆ ಹೋದಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬಕ್ಕೆ ಅದು ಅಲ್ಲೂ ಕೂಡ ಕರೆಂಟ್ ತಗುಲಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಇನ್ನು ಬೆಂಗಳೂರಿನಲ್ಲಿ ಒಂದು ಬೈ ಮಿಸ್ ಒಬ್ರು ಪಾರಾಗಿದ್ದಾರೆ. ಇಬ್ರು ಅಪ್ಪ ಮಗ ಇಬ್ರು ಕೂಡ ಇದ್ದಂತಹ ಸಂದರ್ಭದಲ್ಲಿ ಅಪ್ಪ ಸಿಡಿಲಿಗೆ ಸಾವನ್ನಪ್ಪಿದ್ರೆ ಮಗ ಸ್ವಲ್ಪದ್ರಲ್ಲೇ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಇದು ಬೆಂಗಳೂರಿನಲ್ಲಾಗಿರುವಂತಹ ಘಟನೆ, ದುರ್ಘಟನೆ. ನಿನ್ನೆ ಒಂದೇ ದಿನ ರಾಜ್ಯಾದ್ಯಂತ ಒಂದು ಗಮನಿಸಿದಾಗ ಮಳೆಗೋಸ್ಕರ ಮಳೆಯ ಹಾನಿಯಿಂದ ಆಗಿರುವಂಥದ್ದು 4 ಜೀವವನ್ನು ಕಳ್ಕೊಂಡಿದ್ವಿ. ಇನ್ನು ಈ ಒಂದು ಬೇರೆ ಬೇರೆ ಎಲ್ಲವೂ ಕೂಡ ನಷ್ಟ ಆಗಿದೆ. ಆಸ್ತಿಪಾಸ್ತಿ ಅನ್ನುವಂಥದ್ದು ಅದನ್ನು ಬಿಟ್ಟು ಜೀವಗಳ ವಿಚಾರಕ್ಕೆ ಬಂದಾಗ ನಿನ್ನೆ ಒಂದೇ ದಿನ ದಾವಣಗೆರೆ ಆಗಿರ್ಬೋದು, ಬೆಳಗಾವಿಯಲ್ಲಿ ಎರಡು, ಬೆಂಗಳೂರಲ್ಲಿ ಒಂದು ಸೇರಿದಂತೆ 4 ಸಾವನ್ನಪ್ಪಿರೋ ಘಟನೆ ನಡೆದಿದೆ.